ಯೇಸುವಿಗಾಗಿ ಏನಾದರೂ ಮಾಡಬೇಕು. ದೇವರು ನಿಮಗೆ ಎಷ್ಟು ಒಳಿತನ ಮಾಡಿದ್ದಾರೆ, ಎಷ್ಟೊಂದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ಈ ಯೇಸುವಿಗಾಗಿ ನೀವು ಏನಾದರೂ ಒಂದು ಮಾಡಬೇಕು. ಯೇಸುವಿಗಾಗಿ ಏನು ಮಾಡುತ್ತಾ ಇದ್ದೀರಿ, ಎಷ್ಟು ಜನಗಳಿಗೆ ಯೇಸುವಿನ ಕುರಿತು ತಿಳಿಸುತ್ತಾ ಇದ್ದೀರಿ. ಇದು ದೇವರ ಕಟ್ಟಳೆ, ನೀವು ಹೊರಟು ಹೋಗಿರಿ. ಭಾನುವಾರ ಆರಾಧನೆಗೆ ಹೋಗುವಂತದೇ ದೊಡ್ಡ ಸೇವೆ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಎಣಿಸುತ್ತಾ ಇದ್ದೇವೆ. ಆರಾಧನೆಗೆ ಹೋಗಿ ಕಾಣಿಕೆ ಚೀಲ ತೆಗೆದುಕೊಂಡು ಕಾಣಿಕೆ ತೆಗೆದು ಬಿಟ್ರೆ ದೊಡ್ಡ ಸೇವೆ ಮಾಡುವುದಾಗಿ ಎಣಿಸುತ್ತಾ ಇದ್ದೇವೆ. ಆರಾಧನೆಯಲ್ಲಿ ಹೋಗಿ ಮುಂದುಗಡೆ ಹೋಗಿ ಸತ್ಯವೇದವನ್ನು ಓದಿ ಬಿಟ್ರೆ ದೊಡ್ಡ ಸೇವೆಯನ್ನ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಎಣಿಸುತ್ತಾ ಇದ್ದೇವೆ. ಆರಾಧನೆಗೆ ಹೋಗಿ ಕಾಣಿಕೆಯನ್ನು ಕೊಟ್ಟು ಬಿಟ್ರೆ ಸೇವೆ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಎಣಿಸುತ್ತಾ ಇದ್ದೇವೆ. ಆರಾಧನೆಗೆ ಹೋಗಿ ಆಲಯಕ್ಕೆ ಒಂದು ದೀಪವನ್ನು ಕೊಡಿಸಿ ಬಿಟ್ರೆ ಸೇವೆ ಮಾಡಿದ್ದೇವೆ ಎಂಬುದಾಗಿ ಎಣಿಸುತ್ತಾ ಇದ್ದೇವೆ. ಆತ್ಮಗಳು ಅಳಿದು ಹೋಗುತ್ತಾ ಇದೆ, ನರಕವನ್ನ ನೋಡುತ್ತಾ ಹೋಗುತ್ತಾ ಇದೆ. ನಿಜವಾದ ದೇವರ ಕುರಿತಾಗಿ ತಿಳಿಯದವರಾಗಿ ಪಾಪದಲ್ಲಿ ಶಾಪದಲ್ಲಿ ಕುಡಿಕತನದಲ್ಲಿ ಅಳಿದು ಹೋಗುತ್ತಾ ಇರುವಂತಹ ಆತ್ಮಗಳು ಲಕ್ಷಗಟ್ಟಲೆಯೂ ಇರುವಂತದಾಗಿದೆ. ಈ ಯೇಸುವನ್ನ ನೀನು ಬಾಯಿ ತೆರೆದು ಯಾರಿಗಾದ್ರೂ ಹೇಳಿದು ಉಂಟಾ? ಈ ಯೇಸುವನ್ನ ನೀನು ತಿಳಿಯಪಡಿಸಿದ್ದು ಉಂಟಾ? ಈ ಯೇಸುವನ್ನ ನೀನು ಪ್ರಕಟಪಡಿಸಿದ್ದು ಉಂಟಾ? ಆತ್ಮಗಳನ್ನ ಒಂದನ್ನು ರಕ್ಷಿಸದೆ ನಾಚಿಕೆಯೊಂದಿಗೆ ದೇವರೇ ಬೆರಿಗೈಯಲ್ಲಿ ನಿಮ್ಮನ್ನ ನೋಡಲಾಗುತ್ತದೋ ಎಂಬುದಾಗಿ ಹಾಡುತ್ತೇವಲ್ಲ, ಅದರ ಅರ್ಥ ಗೊತ್ತಿದೆಯ ನಿನಗೆ? ಇವತ್ತು ನಿನಗೆ ಮರಣವು ಸಂಭವಿಸುವುದಾದ್ರೆ ಆ ಯೇಸುವನ್ನ ಸಂತೋಷದಿಂದ ನಿನ್ನ ಸಂಧಿಸಲಿಕ್ಕೆ ಸಾಧ್ಯನಾ? ದೇವರು ಕೇಳುತ್ತಾರೆ, ಎಷ್ಟು ಆತ್ಮಗಳನ್ನ ನನಗಾಗಿ ತಂದಿದ್ದಿ? ಆತ್ಮ ಆದಾಯಕ್ಕಾಗಿ ಎಷ್ಟನ್ನ ನೀನು ಖರ್ಚು ಮಾಡಿದ್ದಿ? ನಿನ್ನ ಹೆಮ್ಮೆಗೋಸ್ಕರವಾಗಿ ನೀನು ಖರ್ಚು ಮಾಡಿದ್ದಿ? ನಿನ್ನ ಹೆಸರು ಎಗ್ಗಳಿಕೆಗಾಗಿ ಖರ್ಚು ಮಾಡಿದ್ದಿ? ಆತ್ಮಗಳಿಗಾಗಿ ನೀನು ಏನು ಖರ್ಚು ಮಾಡಿದ್ದಿ ಎಂಬುದಾಗಿ ದೇವರು ಕೇಳುತ್ತಾರೆ.